ಸರ್, ನಿನ್ನೆ ನಡೆದಂತ ಒಂದು ವಿವಾದದಲ್ಲಿ, ಅಂದ್ರೆ ನಿನ್ನೆ ದರ್ಶನ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಟೈಟಲ್ ವಿಷಯದಲ್ಲಿ. ಸರ್, ನಿಮ್ಗೆ ಇರೋ ಟೈಟಲ್ ವಿಚಾರದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಸರ್, ಹೇಗೆ ಅಂತ? ಫಸ್ಟ್ ಉಮಾಪತಿ ಅವ್ರದ ಟೈಟಲ್ ಅದು ಅಥವಾ ದರ್ಶನ್ ಸರ್ದ, ಏನ್ ಹೇಳ್ತೀರ? ಈ ಟೈಟ್ಲ್ ವಿಚಾರದಲ್ಲಿ ನನ್ನ ನಾಲೆಡ್ಜ್ ಪ್ರಕಾರ, ನಾನು ಒಂದು ಕಳೆದ 18 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ, ವಾಣಿಜ್ಯ ಮಂಡಳಿಯಲ್ಲಿ ನಾನು ಹಲವು ಹಂತಗಳ ಸೇವೆ ಸಲ್ಲಿ, ಸೆಕ್ರೆಟರಿ ಆಗಿ, ಕಾರ್ಯಕರ್ತ ಸಮಿತಿ ಸದಸ್ಯನಾಗಿ. ಆವಾಗ ನಾವು ಟೈಟ್ಲ್ಗಳನ್ನು ಒಂದು ಬ್ಯಾನರಿಂದ ಇನ್ನೊಂದು ಬ್ಯಾನರ್ ಟ್ರಾನ್ಸ್ಫರ್ ಮಾಡೋದು ವಿಚಾರ ಪದ್ಧತಿ ನಡ್ಕೊಂಬಂದಿದೆ, ಈಗಲೂ ನಡೀತಾ ಇದೆ. ಆ ಥರ 2017 ಜುಲೈನಲ್ಲಿ ಅವರು ಕಾಟೇರ ಸಿನಿಮಾದ ಟೈಟ್ಲ್ ರಿಜಿಸ್ಟರ್ ಮಾಡಿಸ್ತಾರೆ. ಯಾರು? ಇವರು ನಮ್ಮ ಉಮಾಪತಿಯವರು. ಮಾಡಾದಮೇಲೆ 2018 ಏನು ಮಾಡ್ತಾರೆ, ರಾಮಮೂರ್ತಿ ಅವರಿಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಯಾಕೆ ಮಾಡ್ತಾರೆ ಅಂದರೆ, ಫಾರ್ ಎಕ್ಸ್ಚೇಂಜ್ ಆಫ್ ಇನ್ನು ಮದಗಜ ಟೈಟ್ಲು ಕೊಡ್ತಾರೆ. ಮದಗಜ ಟೈಟ್ಲು ಕೊಟ್ಟು ಅಂತ ಅವ್ರಿಗೆ ಟ್ರಾನ್ಸ್ಫರ್. ಒಂದ್ಸಲ ಓನರ್ಶಿಪ್ ಟ್ರಾನ್ಸ್ಫರ್ ಆದಮೇಲೆ ಅವರು ಯಾವುದೇ ಥರದ್ದು ಅವ್ರದ್ದು ಜವಾಬ್ದಾರಿ ಇರಲ್ಲ. ಓನರ್ಶಿಪ್ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಆದಮೇಲೆ ಅವರೇ ಓನರ್. ನೆಕ್ಸ್ಟ್ ಓನರ್ ಓನರ್ ಯಾರಂದರೆ, ನೆಕ್ಸ್ಟು ಅಬ್ಸಲ್ಯೂಟ್ ಓನರು ರಾಮಮೂರ್ತಿ ಅವರು ಆಗ್ತಾರೆ, ಎಂ ಜಿ ರಾಮಮೂರ್ತಿ ಅವರು ಆಗ್ತಾರೆ. ಎಂ ಜಿ ರಾಮಮೂರ್ತಿ ಅವರು 2018 ನಂತರ, ಆಫ್ಟರ್ ಗ್ಯಾಪ್ ಆಫ್ 5 ಇಯರ್ಸ್, 2023 ಏಪ್ರಿಲಲ್ಲಿ ನಿಮ್ಮ ಕಾಟೇರ ಸಿನಿಮಾದ ಟೈಟ್ಲನ್ನು ರಾಕ್ ಲೈನ್ ವೆಂಕಟೇಶ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಆದಮೇಲೆ ರಾಕ್ ಲೈನ್ ಆಟೋಮೆಟಿಕಲಿ ಓನರ್ ಆಗ್ತಾರೆ, ಅದ್ರ ರೈಟ್ಸು ರಾಮಮೂರ್ತಿನೂ ಕಳ್ಕೊತಾರೆ. ಇದರಲ್ಲಿ ಉಮಾಪತಿಯವರು ಯಾಕೆ ಮಾತಾಡಿದ್ರು, ರಾಮಮೂರ್ತಿ ಅವ್ರು ಯಾಕೆ ಮಾತಾಡಿದ್ರು ಗೊತ್ತು. ರಾಮಮೂರ್ತಿ ಅವರಂತೂ ಅದು ಬಿಕಮ್ ಸೈಲೆಂಟ್, ಅವರೇನೂ ಮಾತಾಡಿಲ್ಲ. ಅವ್ರು ವಾಲಂಟ್ರಿ ಆಗಿ ಮದಗಜ ಟೈಟ್ಲನ್ನ ಉಮಾಪತಿಯವ್ರು ಕೊಟ್ಟಿದ್ದಾರೆ. ಉಮಾಪತಿಯವರು ಅದಕ್ಕೆ ಇನ್ನು ಎಕ್ಸ್ಚೇಂಜ್ ಆದಷ್ಟು ಕಾಟೇರ ಕೊಟ್ಟಿದ್ದಾರೆ, ಅಲ್ಲಿಂದ ರಾಕ್ ಲೈನೇ ಟ್ರಾನ್ಸ್ಫರ್ ಮಾಡ್ಯಾರ. ಈ ಕಾಂಟ್ರವರ್ಸಿ ಹ್ಯಾಪನ್ ಬಿಟ್ವೀನ್ ದಿ ದರ್ಶನ್ ಆ್ಯಂಡ್ ಉಮಾಪತಿ ಕೂಡ. ಅದು ದೊಡ್ಡ ಪಡೆದವರು, ಅವರು ಕೂಡ ಶಾಸಕರಂತ ಕ್ಯಾಂಡಿಡೇಟ್ ಆಗಿ ನಿಂತಿದ್ದವರು. ದರ್ಶನ್ ಕೂಡ ಭಾಳ ದೊಡ್ಡ ಒಂದು ಅಭಿಮಾನ ಒಳಗನೇ ಇಟ್ಕೊಂಡ್ರು ಅಂತ ಚಿತ್ರರಂಗದಲ್ಲಿ, ಒನ್ ಆಫ್ ದಿ ಬ್ಯುಸಿಯೆಸ್ಟ್ ನಟ, ಆಮೇಲೆ ಅದ್ಭುತವಾದ ನಟ ಕೂಡ ಹೌದು. ಕಾಟರ್ ಸಕ್ಸಸ್ಫುಲ್ ಆಗಿದೆ, ಸಕ್ಸಸ್ ಆಗಿ 50 ದಿನ ಆಗಿದೆ. 50 ದಿನ ಆದಮೇಲೆ OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗಿದೆ. ಇದೆಲ್ಲ ಆದಮೇಲೆ ಈ ಯಾಕೆ ಇದು ಯಾಕೆ ಬಂತು ಅಂತ ನಮಗಂತೂ ಗೊತ್ತಿಲ್ಲ. ಈಗಲೇ ಕೇಳಿ, ಒಂದು ನಿಮಿಷ, ನಮ್ಮ ಕ್ಲಾರಿಫಿಕೇಷನ್ ಇಷ್ಟೇ. ನಮ್ಮ ವಾಣಿಜ್ಯ ಮಂಡಳಿ ಜವಾಬ್ದಾರಿ, ನಮ್ಮ ವಾಣಿಜ್ಯ ಮಂಡಳಿ ಇರೋವಂಥ ಅವೈಲೇಬಲ್ ರೆಕಾರ್ಡ್ಸ್ ಪ್ರಕಾರ ಯಾರ್ಯಾರು ಓನರ್ ಅಂತ ಕೇಳ್ತಾರೆ. ಓನರ್ ಈಗ ರಾಕ್ಲೈನ್ ವೆಂಕಟೇಶ್ ಬಿಟ್ಟರೆ ಯಾರೂ ಇಲ್ಲ. ಈ ವಿಚಾರನ ಇಲ್ಲಿಗೆ ಕ್ಲೋಸ್ ಮಾಡಿಕೊಂಡು ಅವ್ರವ್ರ ಗೌರವ ಹೊಡೆಸ್ಕೊಂಡು ಹೋಗ್ಬೋದು, ಒಳ್ಳೆಯದು. ಅವ್ರವ್ರ ಪ್ರತಿಷ್ಠೆಗಳಿಗೆ ಇಲ್ಲಿ ಬಲಿದಾನ ಆಗೋದು ಯಾರು ಬೇಡ. ನನಗೆ 100 ಬೆಳಗಿಂದ 100 ಮುಂದೆ ಕಾಲ್ ಬಂದಿದೆ, ಏನು ಸರ್ ವಾಣಿಜ್ಯ ಮಂಡಳಿ ಎಂಟ್ರಾಗ ನಮಗೆ ಅದಕ್ಕೆ ನಮ್ದು ಇಟ್ ನಾಟ್ ಅವ್ರ ಡ್ಯೂಟಿ, ಇಟ್ ಇಸ್ ಬಿಟ್ವೀನ್ ಉಮಾಪತಿ ಆ್ಯಂಡ್ ದರ್ಶನ್ ಅವರು. ದರ್ಶನ್ ಅವರು ಹ್ಯಾವ್ ಡನ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇನ್ ಕಾಟಾರ ಸಿನಿಮಾ. ಜನ ಮನ್ನಣೆ ಹೊಂದಿದೆ, ಎಲ್ಲರ ಮನೆಗಳಿಗೆ ತಲುಪಿದೆ, ಎಲ್ಲರೂ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ವಂಡರ್ಫುಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ರಾಜ್ಕುಮಾರ್ ಇಮಿಟೇಟ್ ರಾಜ್ಕುಮಾರ್ ತರನೇ ಒಂದು ಯಾವುದೋ ಒಂದು ವಿಜನಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಇದು ಮನ್ನಣೆಗಳು. ಇದನ್ನು ವಿಚಾರಣೆ ಇಲ್ಲಿಗೆ ಬದಿಗೊತ್ತಿ ಇದನ್ನು ಕ್ಲೋಸ್ ಮಾಡಿ ಇಶ್ಯೂನ ಮುಂದುವರೆಸ್ಕೊ ಹೋಗದೆ ಇದನ್ನ ಅಂತ್ಯ ಆಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ಅಷ್ಟೇ. ಸರ್, ನಮ್ಮ ಕ್ಲಾರಿಫಿಕೇಶನ್ ಇರೋದು, ಉಮಾಪತಿ ಸರ್ ಈ ಟೈಟಲ್ ನಂದೇ, ಅದು ನಾನೇ ಕತೆ ಬರೆಸಿದ್ದು ಅಂತ ಅಂದ್ರು, ಅದಕ್ಕೇನು ಹೇಳ್ತೀರಾ ಸರ್? ಅದಕ್ಕೆ ಸಾಕ್ಷಿ ನಮ್ಮ ಹತ್ರ ಇಲ್ಲ. ಯಾರು ಕತೆ ಬರೀತಾರೋ, ಎಲ್ಲಿ ಬರೆಸಿರ್ತಾರೋ, ಯಾವಾಗ ಬರೀತಾರೋ, ಯಾವ ಟೈಮಲ್ಲಿ ಏನು ಮಾತಾಡಿರ್ತಾರೋ, ತೆರೆ ಮರೆಯಾಗಿ ನಡೆಯುವಂಥ ವಿಚಾರಗಳಿಗೆ ವಾಣಿಜ್ಯ ಮಂಡಳಿ ಜವಾಬ್ದಾರ ಅಲ್ಲ. ಅದು ನಮಗೆ ಗೊತ್ತಿರದೇ ವಿಚಾರ. ಅಕಸ್ಮಾತ್ ಅದು ಅವರನ್ನು ನೇರವಾಗಿ ಕೇಳ್ತಿದ್ಕೊಳ್ಳಿ, ಯಾವಾಗ ಬರೆದ್ರು, ಎಲ್ಲಿ ಬರೆದ್ರು, ಯಾರಿಗೆ ಕೊಟ್ಟರು, ಯಾಕೆ ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ. ಟೈಟ್ಲ್ ವಿಚಾರ ಬಂದಾಗ ಈ ಹ್ಯಾಸ್ ಆಲ್ರೆಡಿ ಬಿನ್ ಟ್ರಾನ್ಸ್ಫರ್ ದ ಟೈಟ್ಲ್ ಟು ಎಂ ಜಿ ರಾಮಮೂರ್ತಿ ಅಷ್ಟೇ. ಅದಾದಮೇಲೆ ಅದು ರಾಕ್ ಲೈನ್ ಟ್ರಾನ್ಸ್ಫರ್ ಮಾಡಿದ್ರೆ ಆಗೋಗಿದೆ ವಿಚಾರ. ಅದು ಪದೇ ಪದೇ ಬಂದ ವಾಣಿಜ್ಯ ಮಂಡಳಿ ಏನು ಜವಾಬ್ದಾರಿ ಇರ್ತದೆ? ಪ್ರತಿಯೊಂದಕ್ಕೂ ಹೋಗಾಗತ್ತಾ? ಎಲ್ಲೋ ಆಗಿದ್ದ ಘಟನೆಗಳಿಗೆ ನಾವು ಜವಾಬ್ದಾರಿ ಆಗತ್ತಾ? ಆ ಥರ ಈ ವಿಚಾರಗಳಿಗೆ ತಾವು ಮಾಧ್ಯಮದ್ರು ಕೂಡ ಜವಾಬ್ದಾರಿ ಇರುತ್ತೆ. ದಯವಿಟ್ಟು ತಾವೇ ಕೂಡ ಇದ್ರ ಬಗ್ಗೆ ಕೂಲಂಕುಷ ತನಿಖೆ ಮಾಡಿ ಏನೋ ನನಗೆ ಮಾಹಿತಿ ಕೊಟ್ಟರೆ ನನಗೆ ಮುಂದಿನ ದಿನಗಳಲ್ಲಿ ಕೇಳೋರಿಗೆ ಉತ್ತರ ಕೊಡೋಕ್ಕಾಗಲ್ಲ. ನನಗೆ ನೀವೊಬ್ಬರೇ ಅಲ್ಲ ಕೇಳ್ತಾ ಇರೋದು, ಮಾಧ್ಯಮದವರು ಪಬ್ಲಿಕ್ ಕೂಡ ಕೇಳ್ತಾರೆ, ಕನ್ನಡ ಪರ ಸಂಘಟನೆಗಳಿಗೂ ಕೂಡ ಕೇಳ್ತಾರೆ. ಉತ್ತರ ಕೊಡುವಂಥ ಕೆಲಸ ಕೊಟ್ಟರೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು ಸರ್. ಸರ್, ಕನ್ನಡ ಪರ ಹೋರಾಟಗಾರರು ಈಗ ನಾನು ಮಾತಾಡ್ತಾ ಒಂದು ರೈಟ್ಸ್ ತಗೊಂಡಿದೆ ಸರ್, ಅವ್ರು ಹೇಳ್ತಿದ್ರೆ ಅವಾಚ್ಯ ಪದಗಳು ಮಾತಾಡಿದ್ದಾರೆ ಸ್ಟೇಜ್ ಮೇಲೆ, ಅವ್ರ ಪರ ಹೋರಾಟ ಮಾಡ್ತೀವಿ, ಪಬ್ಲಿಕ್ ಮುಂದೆ ಬಂದು ದರ್ಶನ್ ಅವ್ರು ಸಾರಿ ಅಂತ ಕೇಳಬೇಕು ಅಂತ ಹೇಳ್ತಿದ್ದಾರೆ, ಇಲ್ಲಾಂದ್ರೆ ಸ್ಟ್ರೈಕ್ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ, ಇದಕ್ಕೇನು ಹೇಳ್ತೀರಾ ಸರ್? ಸರ್, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವ್ರ ರೈಟ್ಸ್ ಇದೆ, ಹ್ಯೂಮನ್ ರೈಟ್ಸ್. ಅವ್ರ ರೈಟ್ಸ್ಗೆ ಕ್ವಶನ್ ಮಾಡೋ ಅಧಿಕಾರ ನನಗಿಲ್ಲ. ಅವ್ರಿಗೇನೋ ಧಕ್ಕೆ ಆಗಿದ್ರೆ ಸ್ಟ್ರೈಕ್ ಮಾಡ್ತಾರೆ, ಸ್ಟ್ರೈಕ್ ಮಾಡಿದಾಗ ಅವ್ರು ಮಾಡೋದನ್ನು ಉತ್ತರ ಕೊಡಬೇಕಾಗತ್ತೆ, ಅವ್ರು ಪಡ್ಕೊಡ್ತಾರೆ. ನಾನೇನು ಮಾಡ್ಬೋದು ಹೇಳಿ? ನಾನು ಕಾನೂನನ್ನ ಕೈ ತೊಗೊಂಡು ಮಾಡಲಿಕ್ಕಾಗತ್ತಾ? ಕಾನೂನು ರಕ್ಷಣೆ ಮಾಡೋಕ್ಕೆ ಅದರೇ ಆದ ಒಂದು ಸರ್ಕಾರ ಇಂಜಿನ ರೆಡಿ ಮಾಡಿಕೊಂಡಿದೆ, ಅವ್ರು ನೋಡ್ಕೊಳ್ತಾರೆ. ನಾನೇನು ಮಾಡೋಕ್ಕಾಗ್ಬೋದು ಹೇಳಿ? ಸ್ಟಾಪ್ ಮಾಡೋಕ್ಕೆ ನನಗೆ, ನಾನು ಬರೆದು ಕೊಟ್ಬಿಡ್ತೀನಿ ಇಂಥದ್ದು ಮಾಡಬೇಡಿ, ಐ ವಿಲ್ ಗಿವ್ ದಿಸ್ ಪನಿಷ್ಮೆಂಟ್ ಅದಕ್ಕೆ ಆಗತ್ತಾ?
ಆಗದೇ ವಿಚಾರ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ಸರ್? ಈ ವಿಷಯದ ಬಗ್ಗೆ ನೀವು ದರ್ಶನ್ ಅವ್ರನ್ನಾಗಲಿ ರಾಕ್ಲೈನ್ ಸರ್ ನಾಗಲಿ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ? ಇಲ್ಲ ಇಲ್ಲ ಅದಕ್ಕೆ ಯಾವ್ದು ಐ ಆಮ್ ಸಾರಿ, ಯಾರು ನಾನೇ ಕಾಂಟ್ಯಾಕ್ಟ್ ಮಾಡಲಿ? ಹಾಂ ಸರಿ ಸರ್, ಅವಶ್ಯಕತೆ ಇದೆಯಾ ಹೇಳಿ, ನಾನು ಅಡ್ವೈಸ್ ಮಾಡಿ. ನಾನು ಹೋಗಿ ಏನು ಸರ್ ಹಿಂಗಂದ್ರೆ ಅಂತ ಕೇಳಿದ್ರೆ ನಿನ್ಗೆ ಯಾಕೆ ಬೇಕು ಅಂದ್ರೆ ಏನು ಮಾಡಲಿ? ನಾನು ಎನಿಬಡಿ ಕಮ್ಸ್ ಅಂಡ್ ಗಿವ್ ಇನ್ ರೈಟಿಂಗ್ ಐ ವಿಲ್ ಡೂ ಇಟ್. ಇಲ್ಲಿ ಬಂದು ರೈಟಿಂಗಲ್ಲಿ ಬಂದು ಕೊಟ್ಟರೆ ಅದ್ರ ಮೇಲೆ ನಾನು ಏನಾರು ಒಂದು ಕೇಳ್ಕೋಬೋದು. ಅದೇ ನನ್ನ ಇದರಲ್ಲಿದ್ದರೆ, ಪರ್ವಿನಲ್ಲಿದ್ದರೆ ಐ ಕ್ಯಾನ್ ಟಚ್, ಅದರವೇ ಅದು ರೈಟ್ಸ್ ನಮಗಿಲ್ಲ. ಗೊತ್ತಾಯ್ತಾ? ಇದಕ್ಕೆ ನಮ್ಮದೇ ಆದ ಒಂದು ವ್ಯವಸ್ಥೆ ಇದೆ. ವಾಣಿಜ್ಯ ಮಂಡಳಿಗೆ ಪ್ರತಿಯೊಂದಕ್ಕೂ ಜವಾಬ್ದಾರಿ ದಯವಿಟ್ಟು ಮಾಡಿಬಿಡಿ. ಇದ್ರ ವಿಚಾರವಾಗಿ ತಮಗೇನಾರು ತಿಳಿಸಿದ ಪಕ್ಷದಲ್ಲಿ ನಾನು ತಿಳಿಸಿದ್ರೆ ಈ ಮಾಹಿತಿಗಳನ್ನು ಪಬ್ಲಿಕ್ಗೆ ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್, ವೆಲ್ಕಮ್. ಸ್ಪೀಡ್ಲೆಸ್ ಕರ್ನಾಟಕ.